Hi, welcome back to Sheila Nandish Kannada vlog. So, ivattu navu Chickpet ge hogta idivi varamahalakshmi appadu andre shopping. So, alli ellu hogtivi antu hogtivi namage gottilla. So ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಸೊ ಮೆಟ್ರೋಲ್ ಹೋಗ್ತಾ ಇದ್ದೀನಿ. ನಮಗೆ ಮೆಟ್ರೋ ಬಂದು ತುಂಬ ಕನ್ವೀನಿಯೆಂಟು. ಸೊ ನಾವು ನಾಲ್ಕು ಸಂದ್ರ ಸ್ಟಾಪಲ್ಲಿ ಹತ್ಕೊಂತು ಅಂತ ಅಂದರೆ ಒಂದೇ ಸ್ಟಾಪು ಚಿಕ್ಕಪೇಟೆ. ಸೊ ಎಲ್ಲೂ ನಾವು ಮೆಟ್ರೋ ಅಂದರೆ ಮೆಜೆಸ್ಟಿಕಲ್ಲಿ ಏನು ಚೇಂಜ್ ಮಾಡೋ ಥರ ಏನಿರಲ್ಲ. ಸೊ ಹಾಗಾಗಿ ನಾವೆಲ್ಲ ಮೆಟ್ರೋಲೇ ಹೊರಟ್ವಿ. ಮಳೆ ಬೇರೆ ಬರ್ತಾ ಇದೆ, ಚಿಕ್ಕ ಚಿಕ್ಕ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಬನ್ನಿ ಬೇಗ ಬೇಗ ಹೋಗೋಣ. ಮತ್ತೆ ಮಕ್ಕಳೆಲ್ಲ ಸ್ಕೂಲಿಂದ ವಾಪಸ್ ಬರ್ತಾರೆ, ಅಷ್ಟೊತ್ತಿಗೆ ಹೋಗೋಣ ಅನ್ಕೊಂಡಿದೀವಿ. ಗೊತ್ತಿಲ್ಲ, ಸೊ ಬನ್ನಿ. ವರಮಹಾಲಕ್ಷ್ಮಿ ಹತ್ರ ಇರೋದ್ರಿಂದ ಚಿಕ್ಕಪೇಟೆಯಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಹಾಗೆ ತುಂಬ ಜನ ಯೂಟ್ಯೂಬ್ ಬ್ಲಾಗರ್ಸ್ ಇದ್ದಾರೆ, ಚಿಕ್ಕಪೇಟೆ ಮಾಡುವಂಥ ವೀಡಿಯೋಸು ಸುಮಾರು ಹಾಕ್ತಾಯಿರ್ತಾರೆ. ಸೊ ನಾವು ಆ ವೀಡಿಯೋಸ್ ನೋಡಿಕೊಂಡೇ ಹೊರಟಿದ್ವಿ. ಬಟ್ ಇವ್ರು ನೋಡೋ ಪ್ರಕಾರ ಅಲ್ಲಿ ಬರೀ ಹೋಲ್ಸೇಲ್ ಇದೆ. ಸೊ ರೀಟೇಲ್ 1 piece ತೊಗೊತೀನಿ, 2 piece ತೊಗೊತೀನಿ ಅಂತಂದರೆ ಆ ಥರ ಕೊಡಲ್ಲ ಅವರು. ಹಾಗೆ ಸಿಕ್ಕಾಪಟ್ಟೆ ರೇಟ್ ಅನ್ನಿಸ್ತು ನಮಗೆ, ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ನಮ್ಮದು ಮೇನ್ ತಲೆಯಲ್ಲಿ ಇದ್ದಿದ್ದು ಸ್ಯಾರಿ ಫಸ್ಟ್ ತೊಗೋಬೇಕು ಅಂತ. ಸೊ ಹಾಗಾಗಿ ನಾವು ಸುದರ್ಶನ್ ಸಿಲ್ಕ್ ಹೋದ್ವಿ. ಸೊ ಹಬ್ಬ ಇರೋದ್ರಿಂದ ಅಲ್ಲೂ ಸಹ ಆಫರ್ ಇತ್ತು, ಅಪ್ ಟು 50%ವರೆಗೂ ಸೇಲು ಹಾಕಿದರು. ಹಾಗೆ ನಾವಲ್ಲಿ ನೋಡ್ಕೊತ ಸ್ವಲ್ಪ ಸ್ಯಾರಿನೂ ತೊಗೊಂಡ್ವಿ. ಹಂಗೆ ನಮಗೆ ಫ್ರೀ ಕಾಫಿ ಕೂಪನ್ ಫ್ರೀ ಇದೆ. ಸೊ ನಾವೆಲ್ಲ ದೋಸೆ ತೊಗೊಂಡಿದ್ದೀವಿ, ಮಸಾಲೆ ದೋಸೆ. ಸೊ ಸ್ಯಾರೀಸ್ ತೋರಿಸ್ತೀವಿ. ಸೊ ಬಿಲ್ಲಿಂಗ್ ಆದಮೇಲೆ ಯಾವ ಸ್ಯಾರಿ ತೊಗೊಂಡಿದ್ದೀವಿ ಅಂತ ತೋರಿಸ್ತೀವಿ. ಸೊ
ಬೇರೆ ಏನೂ ತೊಗೊಳಕ್ಕಾಗಲಿಲ್ಲ ಅಲ್ಲಿ. ಸೊ ಮಳೆ ಬೇರೆ ಬರ್ತಾ ಇತ್ತು, ಅಲ್ಲಿ ಮಳೆ ಬಂದರೆ ಓಡಾಡೋಕ್ಕಂತೂ ತುಂಬ ಕಷ್ಟ ಆಗುತ್ತೆ ಅಲ್ಲಿ. ಹಾಗೆ ಮಕ್ಕಳು ಬೇರೆ ಸ್ಕೂಲಿಂದ ಬರ್ತಾರೆ, ಸೊ ಹಾಗಾಗಿ ನಾವು ಬೇಗನೂ ಮನೆಗೆ ಬರಬೇಕಿತ್ತು. ಹಾಗಾಗಿ ನಾವು ಸ್ಯಾರಿನೇ ಮೇಯ್ನ್ ಇದ್ದಿದ್ದು, ಹಾಗಾಗಿ ನಾವು ಸ್ಯಾರಿ ತೊಗೊಂಡ್ವಿ. ಪ್ಲಸ್ ನನಗೆ ಹಬ್ಬದ್ದು ಏನಾದರೂ ಸ್ವಲ್ಪ ತೋರಣ ಥರದ್ದು ಫ್ಲವರ್ದು ಏನಾದರೂ ಸಿಗುತ್ತೆ ಅಂದ್ಕೊಂಡು ಹೋಗಿದ್ದೆ. ಸೊ ಅವರು ತುಂಬ ಕಾಸ್ಟ್ಲಿ, ತುಂಬ ರೇಟ್ ಹೇಳ್ತಾಯಿದ್ರು. ಸೊ ಹಾಗಾಗಿ ನನಗೆ ವರ್ತ್ ಅನಿಸಲಿಲ್ಲ. ಸೊ ಹಂಗಾಗಿ ನಾವಲ್ಲೇನೂ ತೊಗೊಳಕ್ಕೆ ಹೋಗಲಿಲ್ಲ, ಸ್ಯಾರಿ ಅಷ್ಟೇ ತೊಗೊಂಡ್ವಿ. ಹಾಗೆ ಮಳೆ ಇದ್ದಿದ್ದರಿಂದ ನನಗೆ ವೀಡಿಯೋಸು ಅಷ್ಟೇ ತುಂಬ ಮಾಡೋಕ್ಕಾಗಲಿಲ್ಲ. ಸೊ ಚಿಕ್ಕಪೇಟೆಯಲ್ಲಿ ಕಮ್ಮಿ ರೇಟ್ ಇರುತ್ತೆ, ಕಮ್ಮಿಗೆ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗಿರ್ತೀವಿ. ಬಟ್ ಅಲ್ಲಿ ನೋಡಿದ್ರೆ ಇದೇ ಬೇರೆ ಇರುತ್ತೆ, ಅಂದರೆ ರೇಟೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಇದೇ ಸೇಮ್ ಎಕ್ಸ್ಪೀರಿಯೆನ್ಸು ನಿಮಗೂ ಆಗಿದೆ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಬೇಕಿದ್ರೆ ನನ್ನ ಮುಂದಿನ ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ಚಿಕ್ಕಪೇಟೆದು ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಇನ್ ಡೀಟೇಲಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.